ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಕರಿಚಟ್ಟಿಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು ಮನೆಯಲ್ಲಿ ಅರಿಶಿನ ಪುಡಿ ತಯಾರು ಮಾಡೋಣ. ಒಳ್ಳೆ ನ್ಯಾಚುರಲಾಗಿ ಯಾವುದೇ ಕಲಬೆರಕೆ ಇಲ್ಲದೆ ಶುದ್ಧವಾದ ಅರಿಶಿನ ಪುಡಿ ಮನೆಯಲ್ಲೇ ತಯಾರು ಮಾಡೋಣ. ಬನ್ನಿ, ಅದು ಯಾವ ಥರ ಮಾಡೋದು, ಅದ್ರ ಪ್ರೋಸೆಸ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಚಾನಲ್ ನೋಡ್ತಿರೋರು, ವೀಡಿಯೋ ನೋಡ್ತಿರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಬನ್ನಿ ನೋಡಿ, ಇಲ್ಲಿ ನಮ್ಮ ಅರಿಶಿನ ಪುಡಿ, ಅರಿಶಿನ ನಾವು ರಾ ಅರಿಶಿನನ ಹಾಕ್ಕೊಂಡು ಬಂದಿದ್ದೀನಿ, ನಾವೇ ನೆಟ್ಟಿರೋದು. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ರೆಡಿ ಮಾಡಬೇಕು. ವಾಶ್ ಮಾಡಿ ಒಂದು ನೋಡಿ ಮಣ್ಣಿನ ಪಾತ್ರೆಯಲ್ಲಿ ನೀರು ತುಂಬಿಸ್ತಾ ಇದ್ದೀನಿ. ಇದರಲ್ಲಿ ಬೇಯಿಸೋದಕ್ಕಿಂತ ಹೊರಗಡೆ ಒಲೆ ಎಲ್ಲ ಸೆಟ್ ಆಗ್ತಾಯಿದೆ, ಕಲ್ಲಲ್ಲೇ ಇಟ್ಟು ಒಲೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಬೆಂಕಿ ಹೆಚ್ಚೋಣ. ಇದಕ್ಕೆ ಒಲೆ ರೆಡಿ ಆಯಿತು ನೋಡಿ, ಹಾಗೆ ಆ ಮಣ್ಣಿನ ಪಾತ್ರೆನ ಇಡ್ತಾ ಇದ್ದೀನಿ. ಇದಕ್ಕೆ ಇನ್ನು ನಾವು ವಾಶ್ ಮಾಡಿಟ್ಟಿರುವಂಥ ಅರಿಶಿನವನ್ನು ಹಾಕೋಣ. ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇದು ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸೋಣ. ಚೆನ್ನಾಗಿ ಬೆಂಕಿ ಹಾಕೋಣ. ಇದಕ್ಕೆ ನೋಡಿ, ಸಖತ್ತಾಗಿ ಬೇಯ್ತಾ ಇದೆ. ಇದಕ್ಕೆ ಹೊರಗಡೆ ಮಾಡ್ತಾ ಒಲೆ ಸೆಟ್ ಮಾಡಿ ಮಾಡ್ತಿರೋದ್ರಿಂದ ಹೊಗೆ ತುಂಬ ಬರುತ್ತೆ, ಹಾಗೆ ಬೆಂಕಿ ಆರಿ ಹೋಗೋ ಸಾಧ್ಯತೆ ಇದೆ. ಆದ್ದರಿಂದ ಅಲ್ಲೇ ಕೂತ್ಕೊಂಡು ಬೆಂಕಿ ಹಾಕ್ತಿದ್ದೀವಿ. ಕುದಿಯೋಕೆ ಶುರು ಆಯಿತು ನೋಡಿ, ಚೆನ್ನಾಗಿ ಬೇಯಬೇಕೀಗ. ಒಂದು ಮುಕ್ಕಾಲರಿಂದ ಒಂದು ಗಂಟೆ ಇಟ್ಟಿದೆ, ಇದು ಬೆಂದಿದೆ ಚೆನ್ನಾಗಿ. ಅದರಿಂದ ನೀರನ್ನೆಲ್ಲ ಸೋಸಿಬಿಟ್ಟಿದ್ದೀನಿ. ಇದನ್ನು ಇನ್ನು ಪಾತ್ರೆಗೆ ಹಾಕ್ಬಿಟ್ಟು ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ ಹೆಂಗೆ ಹಬೆ ಬರ್ತಾ ಇದೆ ನೋಡಿ. ಅದರಿಂದ ಇವಾಗ ಒಂದು ಬೌಲಿಗೆ ಡಂಪ್ ಮಾಡಿದ್ದೀನಿ. ಇದನ್ನು ಇನ್ನು ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಒಣಗಿಸ್ತೀನಿ. ಚೆನ್ನಾಗಿ ಒಂದು 4-5 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಬೇಕು. ಈ ಥರ ಟೆರೆಸ್ ಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ಇನ್ನು ಚೆನ್ನಾಗಿ ಹರಡೋಣ ಎಲ್ಲ ಕಡೆ ಈ ಥರ. ಇದನ್ನು ಚೆನ್ನಾಗಿ ಒಂದು 4-5 ಬಿಸಿಲಲ್ಲಿ ಒಣಗಿಸಿದ್ರೆ ಚಿಕ್ಕ ಚಿಕ್ಕದಾಗುತ್ತೆ, ಇದು ಒಳ್ಳೆ ಗಟ್ಟಿಯಾಗುತ್ತೆ. ಒಣಗಿಬಿಟ್ಟು ಈ ಥರ ತುಂಡು ಮಾಡಿದರೆ ಒಳ್ಳೆ ಸಕ್ಕದ ಕಡ್ಡಿ ಮುರಿದಂಗೆ ಮುರಿಯುತ್ತೆ. ಆ ಥರ ಒಣಗಿಸಿ ತೆಗೆಯೋಣ. ಆಮೇಲೆ ಮಿಕ್ಸಿನಲ್ಲೂ ನಾವು ಪೌಡ್ರ್ ಮಾಡಿ ತೆಗಿಬೋದು, ಇಲ್ಲ ಹೊರಗಡೆ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿದ್ರು ಓಕೆ. ಮಿಲ್ಲಲ್ಲಿ ಕೊಡೋದಕ್ಕಿಂತ ಮನೆಯಲ್ಲಿ ಮಾಡೋದು ಒಳ್ಳೆಯದು. ನೋಡಿ, ಇವಾಗ ನಾನು ಇದು ಕಡಿದು ತೆಗೆದಿರೋದು ಮಿಕ್ಸಿನಲ್ಲಿ, ಸಖತ್ತಾಗಿ ಬಂದಿದೆ ನೋಡಿ. ಚಿಕ್ಕ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಅರಿಶಿನ ಇದ್ದರೆ, ಎಲ್ಲ ಅರಿಶಿನ ಎಲ್ಲ ಸಿಕ್ಕಿದ್ರೆ ತೊಗೊಬಂದು ಈ ಥರ ನೀವೇ ಮಾಡಿ ಮನೆಯಲ್ಲೇ ಮಾಡಿ ಶುದ್ಧವಾಗಿ ಮಾಡ್ಕೋಬೋದು. ಆದ್ದರಿಂದ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮುಂದೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.